नमस्कार न्यूज़ 90 कर्नाटक के स्वागत नानु श्रेयांक कुंदकोळ। संक्रांति बळिक मुख्यमंत्री बदलावणे विचारवागि हुब्बळ्ळियल्लि सचिव जगदीश शेट्टर् प्रतिक्रिये नीडिद्दारे। सद्य मुख्यमंत्री हुद्दे खाली इल्ल, खाली इल्लद हुद्दे बग्गे चर्चे माडुवुदु बेड। यडियूरप्प अवरु मुख्यमंत्री इद्दारे, इन्नु एरडूवरे वर्ष अवरे इर्तारे। सिद्रामय्य डिकेशियिंद यडियूरप्प राजीनामे नीडबेकेंब हेळिके विचार डिकेशि सिद्रामय्य विरोध पक्षदल्लिद्दारे। कारण इरलि इल्लदे इरलि अवरु राजीनामे केळुत्तारे, अदु अवर केलस। हीगागि बायिंद राजीनामे एंब शब्दवे ಬರುತ್ತದೆ ಎಂದಿದ್ದಾರೆ। ನೋಡಿ ಇನ್ನೊಬ್ಬರು 2 ವರ್ಷ ನಾನೇ ನೋಡಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಖಾಲಿ ಇಲ್ಲದಂತ ಹುದ್ದೆ ಬಗ್ಗೆ ಚರ್ಚೆ ಮಾಡಬಾರದು। ಯಡೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ, ಮತ್ತೆ ಅವರೇ ನಿನ್ನ ಹೇಳಿದರಲ್ಲ ಅದು ಸತ್ಯ, ಅವರು 2 ವರ್ಷ ಅವರೇ ಮುಖ್ಯಮಂತ್ರಿ ಇರ್ತಾರೆ, ಪ್ರಶ್ನೆ ಇಲ್ಲ। ಮಂತ್ರಿಮಂಡಲ ವಿಸ್ತರಣೆನೋ ಇನ್ನೂ ಸಾಕಷ್ಟು ದಿನ ನೋಡೋದು। ಅದು ಕೇಂದ್ರದ ನಮ್ಮ ವರಿಷ್ಠ ಜೊತೆ ಸಮಾಲೋಚನೆ ಮಾಡ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಆದಷ್ಟು ಬೇಗನೆ ಈ ವಿಸ್ತರಣೆ ಬಗ್ಗೆ ನಿರ್ಧಾರಗಳು ಆಗ್ತವೆ ಅಂತ ನಾನು ವಿಶ್ವಾಸವಿದೆ। ಉಸ್ತುವಾರಿಗಳು ಇವತ್ತು ಕರ್ನಾಟಕ ಕರ್ನಾಟಕ ಅಲ್ಲ ಸಹಜ, ಇದು ನ್ಯಾಚುರಲ್ ಆಗಿ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅವರು ಬರ್ತಾ ಇದ್ದಾರೆ। ಶಿವಮೊಗ್ಗದಲ್ಲಿ ನಾನು ಮಧ್ಯಾಹ್ನ ಮೇಲೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇನೆ, ಸಾಯಂಕಾಲ ಕೋರ್ ಕಮಿಟಿ ಇದೆ, ಅದರಲ್ಲಿ ನಾನು ಜಾಯಿನ್ ಆಗ್ತೀನಿ। ನಾಳೆ ಇಡೀ ದಿವಸ ಕಾರ್ಯಕಾರಿಣಿ ವಿಶೇಷ ಸಭೆ ಇದೆ, ಅಲ್ಲಿ ಪ್ರತಿ ತಿಂಗಳ ಇವತ್ತೇನು ನಮ್ಮ ಪಕ್ಷದಲ್ಲಿ ನಿರ್ಧಾರ ಆದ ಪ್ರಕಾರ ಪ್ರತಿ ತಿಂಗಳ ನಮ್ಮ ವಿಶೇಷ ಕಾರ್ಯಕಾರಿಣಿ ಸಭೆ ಒಂದು ಬೇರೆ ಬೇರೆ ನಗರಗಳಲ್ಲಿ ನಾವು ಮಾಡ್ತಾ ಇದ್ದೇವೆ। ಹೀಗಾಗಿ ಇವತ್ತು ಪಕ್ಷದ ಸಂಘಟನೆ ಅಚ್ಚುಕಟ್ಟಾಗಿ ನಡೆದಿದ್ದರಿಂದ ಇತ್ತೀಚಿನ ರಿಸಲ್ಟ್ಗಳು ನೀವು ನೋಡಿ, ಬೈ ಎಲೆಕ್ಷನ್ ಇರಬಹುದು ಮತ್ತು ಯಾವುದೇ ಚುನಾವಣೆ ಇರಬಹುದು, ಅದರ ಜೊತೆಗೆ ಸ್ಥಳೀಯವಾಗಿ ನಡೆದಂತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು 60% ಇವತ್ತಿನ ಬಿಜೆಪಿ ಕಾರ್ಯಕರ್ತರು ಅನ್ನುವಂತವರು, ಬಿಜೆಪಿಯ ವೆಲ್ ವಿಶರ್ಸ್ ಬೆಂಬಲ ಮಾಡುವಂತವರು, ಅವರು ಇವತ್ತು ರಿಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದು ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। ಮತ್ತು ಒಳ್ಳೆಯ ರೀತಿಯಂತ ಒಂದು ಬದಲಾವಣೆ, ರಾಜಕೀಯ ಬದಲಾವಣೆ ಗ್ರಾಸ್ರೂಟ್ ಲೆವೆಲ್ ಅಲ್ಲಿ ಕೆಳ ಹಂತದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇರು ಮಟ್ಟದಲ್ಲಿ ಬೆಳೆದಿದೆ ಅನ್ನುವುದಕ್ಕೆ ಇದು ಉದಾಹರಣೆ। ಇವತ್ತು ಆಲ್ಮೋಸ್ಟ್ 60% ಬಿಜೆಪಿ ಬೆಂಬಲಿತ ಇವತ್ತು ಅಭ್ಯರ್ಥಿಗಳು ಆರಿಸಿ ಬಂದಿದ್ದಾರೆ ಅನ್ನುವಂತದ್ದು ಒಂದು। ಮತ್ತು ವಿರೋಧ ಪಕ್ಷದ ಯಾವಾಗಲೂ ರಾಜೀನಾಮೆನ ಕೇಳಬೇಕಲ್ಲ, ಅವರು ನಿಮ್ಮ ಮುಂದುವರಿ ನೀವು ಅಧಿಕಾರದಲ್ಲಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಬಾಯಿಂದ ರಾಜೀನಾಮೆ ಅಂತ ಬರಬೇಕು, ಬೇರೆ ಶಬ್ದ ಬರಲಿಕ್ಕೆ ಸಾಧ್ಯನೇ ಇಲ್ಲ। ಏನು ಸಕಾರಣ ಇರಲಿ ಕಾರಣ ಇಲ್ಲದೇ ಇರಲಿ ಇಲ್ಲದೇ ಒಂದು ರಾಜೀನಾಮೆ ಕೇಳುವಂಥ ಪದ್ಧತಿ ಅದು ಕೇಳ್ತಾ ಇದ್ದಾರೆ ಅಷ್ಟೇ। ಬೆಳಗಾವಿ ಇಲೆಕ್ಷನ್ ವಿಚಾರ ಚರ್ಚೆ ಬರ್ತದ ಕಾರ್ಯಕರ್ತನಲ್ಲಿ? ಅಲ್ಲ, ಇನ್ನೂ ಇಲೆಕ್ಷನ್ ದಿನಾಂಕ ಡಿಕ್ಲೇರ್ ಆಗಿಲ್ಲ, ಡಿಕ್ಲೇರ್ ಆಗದೆ ಬಹುಶಃ ಅದು ಚರ್ಚೆ ಬರ್ತದಲ್ಲಿ ನಂಗೆ ಗುರುತಿಲ್ಲ, ನೋಡೋಣ ಏನಾಗ್ತದೆ। ಮತ್ತು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ವೈಶಿಷ್ಟ್ಯ ಅಂದರೆ ನಿರಂತರವಾದಂಥ ಸಂಘಟನೆ, ನಿರಂತರವಾದಂಥ ತಯಾರಿ ಇರ್ತದೆ, ಎಲ್ಲಿ ಒಂದು ದಿವಸ ಸುಮ್ಮನೆ ಕುಂದ್ರದಲ್ಲ ನಾವು। ಅದು ಕ್ಯಾಂಡಿಡೇಟ್ದು ಫೈನಲ್ಲು ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ಆಗ್ತದೆ। ಇದೇ ಕ್ಷಣದ ಸುದ್ದಿ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ।